ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅಡುಗೆ ಪುಸ್ತಕ. ಎಲ್ಲರೂ ಹೇಗಿದ್ದೀರಾ? ಓಕೆ, ಇವತ್ತಿನ ವಿಡಿಯೋದಲ್ಲಿ ತುಂಬ ಟೇಸ್ಟಿ ಆಗಿರುವಂತಹ ಎಗ್ ತವಾ ಫ್ರೈ ನಾವು ಕ್ವಿಕ್ಕಾಗಿ ಜಸ್ಟ್ 5 ಮಿನಿಟ್ಸಲ್ಲಿ ಈ ರೆಸಿಪಿನ ಮಾಡ್ಬೋದು. ನೀವು ಸೈಡ್ ಡಿಶ್ಶಾಗಿ ಈ ರೀತಿ ಎಗ್ನ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ, ಹಾಗೆ ತುಂಬ ಅಂದರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಬನ್ನಿ ರೆಸಿಪಿ ಶುರು ಮಾಡೋಣ. ಮೊದಲಿಗೆ ನಾನು ಇಲ್ಲೊಂದು ಬೌಲ್ನ ತಗೊಂಡಿದ್ದೀನಿ. 1/4 ಸ್ಪೂನಷ್ಟು ಅರಿಶಿಣ, ಹಾಗೆ 1/4 ಸ್ಪೂನಷ್ಟು ಖಾರ ಪುಡಿ, ಹಾಗೆ 1/4 ಸ್ಪೂನಷ್ಟು ಜೀರಿಗೆ ಪುಡಿ, ಹಾಗೆ 1/4 ಸ್ಪೂನಷ್ಟು ಗರಂ ಮಸಾಲ, ಹಾಗೆ 1/4 ಸ್ಪೂನಷ್ಟು ಮೊಟ್ಟೆ ಮಸಾಲ, ಎಗ್ ಮಸಾಲ ಬರುತ್ತಲ್ವ, ಸೊ ಅದನ್ನು ಹಾಕ್ತಾ ಇದ್ದೀನಿ. ಹಾಗೆ 1/4 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆ 1/4 ಸ್ಪೂನಷ್ಟು ಧನಿಯಾ ಪೌಡರನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಈ ಮಸಾಲೆನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ರೆಡಿ ಮಾಡಿಟ್ಕೊಳ್ಳೋಣ. ಇವಾಗ ಬೇಯಿಸಿರುವಂತಹ ಮೊಟ್ಟೆನ ತಗೊಂಡು ಮಧ್ಯಕ್ಕೆ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಮಧ್ಯ ಕಟ್ ಮಾಡ್ಕೊಂಡಾದ್ಮೇಲೆ ಮೊಟ್ಟೆನ ನಾವು ರೆಡಿ ಮಾಡಿಟ್ಕೊಂಡಿರುವಂತಹ ಮಸಾಲ ಒಳಗಡೆ ಚೆನ್ನಾಗಿ ಇದನ್ನು ಅದ್ಕೊಳ್ಳೋಣ. ಮಸಾಲ ಎಲ್ಲ ಮೊಟ್ಟೆಗೆ ಸೇರೋ ಥರ ಚೆನ್ನಾಗಿ ಮಸಾಲ ಒಳಗೆ ಮೊಟ್ಟೆನ ಅದ್ದೋಣ. ನೋಡಿ, ಇವಾಗ ಮಸಾಲ ಎಲ್ಲ ಮೊಟ್ಟೆಗೆ ಅಂಟ್ಕೊಂಡಿದೆ. ಇವಾಗ ಪಕ್ಕದಲ್ಲಿ ಎತ್ತಿಟ್ಕೊಳ್ಳೋಣ. ಅದೇ ರೀತಿಯಾಗಿ ಉಳಿದ ಮೊಟ್ಟೆಗಳನ್ನು ಕೂಡ ನಾವು ರೆಡಿ ಮಾಡಿ ಇಟ್ಕೊಳ್ಳೋಣ. ಇವಾಗ ನಾನು ಎಲ್ಲ ಮೊಟ್ಟೆಗಳನ್ನು ಕೂಡ ಮಸಾಲೆಯಲ್ಲಿ ಅದ್ದಿ ಎತ್ತಿಟ್ಕೊಂಡಿದ್ದೀನಿ. ನಂತರ ಒಂದು ತವಾನ ತಗೊಳ್ಳಿ. ತವನ ಸ್ವಲ್ಪ ಬಿಸಿ ಆದ ನಂತರ 1/4 ಸ್ಪೂನಷ್ಟು ಬೆಣ್ಣೆಯನ್ನು ಸವರ್ಕೊಳ್ಳೋಣ. ಬೆಣ್ಣೆ ಇಷ್ಟಪಡದಲ್ಲೇ ಇರೋರು ಎಣ್ಣೆನ ಕೂಡ ಉಪಯೋಗಿಸ್ಬೋದು. ಇವಾಗ ಬೆಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾವು ರೆಡಿ ಮಾಡಿಟ್ಕೊಂಡಿರುವಂತಹ ಮೊಟ್ಟೆ ಮಸಾಲನ ಒಂದೊಂದೇ ತವ ಮೇಲೆ ಇಟ್ಕೊಳ್ತಾ ಬರೋಣ. ನೋಡಿ, ಈ ರೀತಿಯಾಗಿ ಒಂದೊಂದೇ ಜೋಡಿಸ್ಕೋಬೇಕು. ಮೀಡಿಯಂ ಫ್ಲೇಮಲ್ಲೇ ನಾವು ಇದನ್ನು 2 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕು. ಓಕೆ, ಇವಾಗ 2 ನಿಮಿಷ ಆಗಿದೆ. ಇವಾಗ 2 ನಿಮಿಷ ಆದಮೇಲೆ ಮೊಟ್ಟೆನ ಒಂದ್ಸಲ ಮಡ್ಸಿ ಹಾಕ್ಕೊಳ್ಳೋಣ. ಈ ರೀತಿ ಒಂದು ಸ್ಪೂನಿನ ಸಹಾಯದಿಂದ ಎಲ್ಲ ಮೊಟ್ಟೆಗಳನ್ನು ಕೂಡ ಮಡಿಸ್ಬಿಟ್ಟು ಹಾಕ್ಕೊಳ್ಳೋಣ. ಈ ರೀತಿ ಮಡ್ಸಿ ಹಾಕಿದ ನಂತರ ಇನ್ನೊಂದು 2 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ನಾವು ಇದನ್ನು ಬೇಯಿಸ್ಕೊಳ್ಳೋಣ. ಇವಾಗ 2 ನಿಮಿಷ ಆಗಿದೆ, ಮೊಟ್ಟೆ ಪರ್ಫೆಕ್ಟಾಗಿ ಚೆನ್ನಾಗಿ ಬೆಂದಿದೆ. ನೀವು ರೈಸ್ ಸಾಂಬಾರ್ ಜೊತೆ ಈ ರೀತಿ ಸೈಡ್ ಡಿಶ್ ಆಗಿ ಮೊಟ್ಟೆನ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ, ಹಾಗೆ ಮಾಡೋದು ಕೂಡ ತುಂಬಾ ಈಸಿ, ಕ್ವಿಕ್ಕಾಗಿ ನಾವು ಇದನ್ನು ಮಾಡ್ಕೊಳ್ಬೋದು. ಈ ಸಿಂಪಲ್ ಆಗಿರೋ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಅಪ್ಲೋಡ್ ಮಾಡುವಂಥ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ವಿಡಿಯೋನ ಶೇರ್ ಮಾಡಿ.